ಮಂಗಳೂರು ನಗರದ ಸೌಂದರ್ಯ ಹೆಚ್ಚು ಮಾಡೋಕೆ ಅಂತಾನೆ ನಿರ್ಮಿಸಲಾಗಿತ್ತು ದುಬಾರಿ ಕ್ಲಾಕ್ ಟವರ್ ಆದರೆ ನಿರ್ವಹಣೆ ಇಲ್ಲದೆ ದುಸ್ಥಿತಿಗೆ ಬಂದು ತಲುಪಿದೆ ತೆರಿಗೆ ಕಟ್ಟಿದ ಜನ ಮಹಾನಗರ ಪಾಲಿಕೆಗೆ ಚೀಮಾರಿ ಹಾಕ್ತಾ ಇದ್ದಾರೆ ಈ ಬೃಹತ್ ಕ್ಲಾಕ್ ಟವರ್ ಇರೋದು ಮಂಗಳೂರು ನಗರದ ಹಂಪನಕಟ್ಟೆಯಲ್ಲಿ ಈ ಕ್ಲಾಕ್ ಟವರ್ ಅನ್ನು 2018 ರಲ್ಲಿ ನಿರ್ಮಾಣ ಮಾಡಲಾಯಿತು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ದುಬಾರಿ ವೆಚ್ಚದಲ್ಲಿ ಈ ಕ್ಲಾಕ್ ಟವರ್ ನಿರ್ಮಿಸಲಾಯಿತು ಇತ್ತೀಚೆಗಷ್ಟೇ ಈ ಕಾಮಗಾರಿ ಸಂಪೂರ್ಣಗೊಂಡಿದ್ದು ಇನ್ನೂ ಕೂಡ ಅಧಿಕೃತವಾಗಿ ಇದರ ಉದ್ಘಾಟನೆ ಆಗಿಲ್ಲ ಆದರೆ ಅದಾಗ್ಲೇ ಈ ಕ್ಲಾಕ್ ಟವರ್ ಪಾಳು ಬಿದ್ದ ಸ್ಥಿತಿಗೆ ತಲುಪಿದೆ ಮಂಗಳೂರು ಸಿಟಿ ಒಳಗಡೆ ಇರುವ ಒಂದು ಕ್ಲಾಕ್ ಟವರ್ ವಾರಕ್ಕೆ 4 ಸಾರಿ ಅದರ ಮುಳ್ಳು ನಿಲ್ತದೆ ಅಂತ ಹೇಳಿದರೆ ಇಷ್ಟು ಅಧಿಕಾರಿಗಳು ಅಂಪನಗಟ್ಟೆಗೆ ಹೋಗುವಾಗ ಅವರಿಗೆ ಗಡಿಯಾರದ ಮುಳ್ಳು ಕಾಣುದಿಲ್ವಾ 75 ಅಡಿ ಎತ್ತರದ ಕ್ಲಾಕ್ ಟವರ್ 4 ಬದಿಯು ದೊಡ್ಡ ಗಡಿಯಾರಗಳು ರಾತ್ರಿ ಹೊತ್ತಿಗೆ ಲೈಟಿಂಗ್ ವ್ಯವಸ್ಥೆ ಹಾಗೂ ವರ್ಣರಂಜಿತ ಕಾರಂಜಿ ಇದೆ ಕಾಮಗಾರಿ ಪೂರ್ತಿಗೊಳಿಸಿ ಸ್ಮಾರ್ಟ್ ಸಿಟಿಯಿಂದ ಮಹಾನಗರ ಪಾಲಿಕೆಗೆ ಹಸ್ತಾಂತರಗೊಳಿಸಲಾಗಿತ್ತು ಆದರೆ ಇದೀಗ ಪಾಲಿಕೆ ಇದರ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರಿದೆ ಸ್ಮಾರ್ಟ್ ಸಿಟಿ ಅವರು ನಿರ್ಮಾಣ ಮಾಡಿದ ಮೇಲೆ ಅದನ್ನು ಮಹಾನಗರ ಪಾಲಿಕೆಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡುವಲ್ಲಿ ಇವತ್ತು ಬಿಜೆಪಿಯ ಆಡಳಿತ ವೈಫಲ್ಯ ಆಗಿದೆ ಎನ್ನುವಂತದ್ದನ್ನ ನೇರವಾಗಿ ನಾನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ಒಟ್ಟಿನಲ್ಲಿ ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಕ್ಲಾಕ್ ಟವರ್ ನಿರ್ವಹಣೆಗೆ ಸಮರ್ಪಕ ವ್ಯವಸ್ಥೆ ಕಲ್ಪಿಸಿ ಯೋಜನೆ ಹಾಳಾಗದಂತೆ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಇದು ಮತ್ತೊಂದು ವೇಸ್ಟ್ ಪ್ರಾಜೆಕ್ಟ್ ಆಗೋದ್ರಲ್ಲಿ ದೂಸರ ಮಾತಿಲ್ಲ ಕ್ಯಾಮೆರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ 18 ಮಂಗಳೂರು ಮನೆ ಮನೆಗೆ ಶುದ್ಧ ಕುಡಿಯೋ ನೀರು ಸಿಗಬೇಕು ಹಾಗಾಗಿನೆ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೆ ತಂದಿದೆ ಜನರ ಅನುಕೂಲಕ್ಕೆ ಮಾಡಿರೋ ಯೋಜನೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹಳ್ಳ ಹಿಡಿತಾ ಇದೆ ಸಕ್ಕಡಿ ಮೇಲೆ ನೀರು ಹೊತ್ತು ಸಾಕ್ತಾ ಇರುವ ಜನ ಅರ್ಧಂಬರ್ಧ ಆಗಿರುವ ಕಾಮಗಾರಿ ಅಲ್ಲಲ್ಲಿ ನೆಲ ಅಗೆದು ಹಾಕಲಾಗಿರುವ ಪೈಪ್ಗಳು ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದ ವಸ್ತುಸ್ಥಿತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಳುಬಿದ್ದು ವರ್ಷಗಳೇ ಉಳಿದಿದೆ ಈಗ ಅದೇ ಜಾಗದಲ್ಲಿ ಕೇಂದ್ರದ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ ಚಿಕ್ಕೋಡಿ ಡಿವಿಷನ್ದಾಗ 502 ಹಳ್ಳಿಗಳು ಬರ್ತಾವೆ ಸೊ ಈ 502 ವಿಲೇಜ್ದಲ್ಲಿ 2024ಗೆ ಅಂದರೆ ಯಾವುದೂ ಹಳ್ಳಿಯೊಳಗೆ ನಾವು JJM ಸ್ಕೀಮ ಮುಗಿಸಿ ಎಲ್ಲ ಹಳ್ಳಿಗಳಿಗೆ ನಾವು ಶುದ್ಧ ಕುಡಿಯೋ ನೀರನ್ನು ನಾವು ಒದಗಿಸ್ತೀವಿ 2024ರ ಒಳಗಾಗಿ ಎಲ್ಲ ಗ್ರಾಮಗಳಲ್ಲೂ ಸಹ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನ ಮಾಡುವ ಗುರಿ ಇಲಾಖೆ ಹೊಂದಿದೆ ಅಧಿಕಾರಿಗಳು ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಹೊಸದೊಂದು ಸ್ಕೀಮ್ ಜಲ ಜೀವನ ಕಾಮಗಾರಿ ಹತ್ರ ಬಂದಿತ್ತಿಲ್ಲ ಅದು ಪೆಂಡಿಂಗ್ ಐತಿ ಅದಕ್ಕೆ ಮೊದಲು ಹೇಳಿದ್ರಿ ಹೊಳೆ ನೀರು ಇಲ್ಲಿ ಬರೋದು ಬಹಳ ಅವಶ್ಯಕತೆ ಐತಿ ಹೊಳೆ ನೀರು ಬಂದ್ರೆ ಏನೈತಿ ಮೊದಲು ಹೊಳೆ ನೀರು ಬಂದ್ರೆ ಜಲ ಜೀವನ ಕಾಮಗಾರಿ ಮುಂದೆ ಮಾಡಕ್ ಅನುಕೂಲ ಐತಿ ಹೊಳೆ ನೀರು ಇಲ್ಲದಕ್ಕೆ ನೀರಲ್ದಕ್ಕೆ ಜಲ ಜೀವನ ಕಾಮಗಾರಿ ಮಾಡಿ ಉಪಯೋಗ ಏನೈತಿರ ಒಟ್ಟಾರೆ ಸರಿಯಾದಂತ ನೀರಿನ ಮೂಲವನ್ನ ಕಂಡುಕೊಳ್ಳದೆ ಜನಪ್ರತಿನಿಧಿಗಳು ಜಲ ಜೀವನ್ ಮಿಷನ್ ಯೋಜನೆಗೆ ಗುದ್ದಲಿ ಪೂಜೆಯನ್ನು ಮಾಡುತ್ತಾ ಸಾಕ್ತಿದ್ದಾರೆ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಕಾಮಗಾರಿಯನ್ನ ಬೇಕಾಬಿಟ್ಟಿಯಾಗಿ ಮಾಡ್ತಿದ್ದಾರೆ ಮುಂದೆ ದಾಖಲೆಯಲ್ಲಿ ಕೆಲಸ ಆಗಿರುತ್ತೆ ಆದರೆ ಜನರ ಗೋಳು ಮಾತ್ರ ಹಾಗೆ ಇರುತ್ತೆ ಲೋಹಿತ್ ನ್ಯೂಸ್ 18 ಚಿಕ್ಕೋಡಿ